ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಾವಿನ ಸತ್ಯ ಸಂಚಿಕೆ. ಸಿನಿಮಾದಲ್ಲಿ ಮಿಂಚಲು ಟ್ಯಾಲೆಂಟ್ ಇದ್ದರಷ್ಟೇ ಸಾಲದು, ಅದೃಷ್ಟವೂ ಇರಬೇಕಾಗುತ್ತದೆ. ಆದರೆ ಹಣ ಹೊಂದಿದ್ದರೆ ಟ್ಯಾಲೆಂಟ್ ಅಷ್ಟು ಮುಖ್ಯವಾಗುವುದಿಲ್ಲ, ಮತ್ತು ಅದೃಷ್ಟ ತಾನಾಗಿ ಬಾಲಿಸುತ್ತದೆ. ನಟ ರಘುವೀರ್ಗೆ ಆಗಿದ್ದು ಅದೇ. ತೀರಾ ಸಾಧಾರಣ ರೂಪದ, ಸಾಧಾರಣ ಮೈಕಟ್ಟಿನ ರಘುವಿಗೆ ಸಿನಿಮಾ ರಂಗವೇನು ಕರೆದು ಅವಕಾಶ ನೀಡಿರಲಿಲ್ಲ. ಅತಿ ಚಿಕ್ಕ ವಯಸ್ಸಿನಲ್ಲೇ ಅವರು ಜನಪ್ರಿಯ ಹೀರೋ ಮಾಡಿದ ಶ್ರೇಯ ಅವರ ತಂದೆ ಮಾಂಬಳ್ಳಿ ಪಾಪಯ್ಯನವರಿಗೆ ಸಲ್ಲುತ್ತದೆ. ಆದರೆ ರಘುವೀರ್ ಜನರ ಕಣ್ಣಲ್ಲಿ ತನ್ನನ್ನು ದುರಂತ ನಾಯಕನನ್ನಾಗಿಸಿದ ಪಟ್ಟವನ್ನು ತನ್ನ ತಂದೆಗೆ ಕಟ್ಟಿಬಿಟ್ಟಿದ್ದಾರೆ. ಮಾಂಬಳ್ಳಿ ಪಾಪಯ್ಯ ಸಾಧಾರಣ ಹೆಸರಲ್ಲ. ದಶಕಗಳಷ್ಟು ಹಿಂದೆಯೇ ಬೆಂಗಳೂರಿನ ಖ್ಯಾತ ಗುತ್ತಿಗೆದಾರರಾಗಿ ಕೆಲಸ ಮಾಡಿದವರು. ನಗರದಲ್ಲಿ BMTC ಬಸ್ ನಿಲ್ದಾಣ, ಪ್ರತಿಷ್ಠಿತ ಚೌಡೆಯ ಹಾಲ್ ಇತ್ಯಾದಿ ನಿರ್ಮಾಣಗೊಂಡಿದ್ದು ಇವರ ಉಸ್ತುವಾರಿಯಲ್ಲೇ. ರಾಜಕಾರಣವೂ ಸೇರಿದಂತೆ ಸಮಾಜದ ಹಲವು ಪ್ರಭಾವಿ ವಲಯಗಳಲ್ಲಿ ಅವರದ್ದು ಪರಿಚಿತ ಹೆಸರಾಗಿತ್ತು. ಸಹಜವಾಗಿಯೇ ಸಾಂಸ್ಕೃತಿಕ ಕ್ಷೇತ್ರದಲ್ಲೂ ಒಲವು ಬೆಳೆಸಿಕೊಂಡಿದ್ದ ಪಾಪಯ್ಯ ಸಿನಿಮಾ ರಂಗದವರ ಸ್ನೇಹವನ್ನು ಹೊಂದಿದ್ದರು. ಯುವಕ ರಘುವೀರ್ ತೀರಾ ಶೌಕಿಯವರಲ್ಲದಿದ್ದರೂ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ರಾಜಕುಮಾರ, 20ರ ಹರೆಯದಲ್ಲೇ ಸಿನಿಮಾದಲ್ಲಿ ನಟಿಸುವ ಕನಸು ಕಟ್ಟಿ ತೊಡಗಿದ ಮಗನಿಗೆ ಆಸರೆಯಾಗಿ ನಿಂತರು ತಂದೆ. ಮೊದಲ ಚಿತ್ರ ಅಜಯ್ ವಿಜಯ್ನಲ್ಲಿ ನಟಿಸಿದ ರಘುವೀರ್ ಎಂಟ್ರಿ ಕೊಟ್ಟಿದ್ದೇ ಯಾರಿಗೂ ಗೊತ್ತಾಗಲಿಲ್ಲ. ಇಬ್ಬರು ನಾಯಕರ ಈ ಸಿನಿಮಾ ಕೂಡ ಸುದ್ದಿಯಾಗಲಿಲ್ಲ. ಆದರೆ ರಘುವನ್ನು ಮಾತ್ರ ಸಿನಿಮಾಗೀಳು ಬಿಡಲಿಲ್ಲ. ಚೊಚ್ಚಲ ಸಿನಿಮಾದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದ ಎಸ್ ನಾರಾಯಣರನ್ನು ಮುಂದಿಟ್ಟುಕೊಂಡು ಕತೆ ಹೆಣೆದರು. ಹಂಸಲೇಖ ಸಂಗೀತಕ್ಕೆ ಜೊತೆಯಾದರು. ಮಗನ ಮಹದಾಸೆಗೆ ಬೆಂಬಲವಾಗಿ ನಿಂತ ಪಾಪಯ್ಯ MC ಪ್ರೊಡಕ್ಷನ್ ಅನ್ನು ಹುಟ್ಟುಹಾಕಿ ಚಿತ್ರ ನಿರ್ಮಾಣಕ್ಕೆ ನಿಂತರು. ಅವರ ಹೆಂಡತಿ ಶಶಿಕಲಾರೆ ನಿರ್ಮಾಪಕಿಯಾದರು. ಕೊನೆಗೆ ರಘುವೀರ್ ಪಾಲಿಗೆ ಜೀವಮಾನದ ಸಿನಿಮಾವೊಂದು ತಯಾರಾಗಿ ನಿಂತಿತ್ತು. ಮಗ ಕಣ್ಣ ತುದಿಯಲ್ಲಿ ತೋರಿಸಿದ್ದನ್ನು ಮಾಡಲು ಸಿದ್ಧರಿದ್ದರು ಪಾಪಯ್ಯ. ರಘು ಚೊಚ್ಚಲ ಚಿತ್ರಕ್ಕೆ ಮುಹೂರ್ತ ಅಣಿಯಾಗುತ್ತಿದ್ದಾಗ ತಮ್ಮ ಮಗ ಜನರ ನಡುವೆ ಮಿಂಚಬೇಕು ಅನ್ನುವ ಬಯಕೆಯಿಂದ 50 ಜೊತೆ ಶೂಗಳನ್ನು ಖರೀದಿ ಮಾಡಿ ತಂದಿದ್ದ ಪುತ್ರವಾತ್ಸಲ್ಯ ಜೀವಾದು. ಮುಂದೆ ಚೈತ್ರದ ಪ್ರೇಮಾಂಜಲಿ ಚಿತ್ರೀಕರಣಕ್ಕೆ ಮುನ್ನ ನೃತ್ಯ ಕಲಿಯಲು ಮುಂಬೈಗೆ ಕಳಿಸಿದರು. ಅಲ್ಲಿನ ಖ್ಯಾತ ನೃತ್ಯ ತರಬೇತುದಾರರಲ್ಲಿ ಅಭ್ಯಾಸ ನಿಯೋಜಿಸಿದರು. ಅದರ ಓಡಾಟ ನಡೆದಿದ್ದೆಲ್ಲ ವಿಮಾನದಲ್ಲೇ. ಮೊದಲ ಚಿತ್ರದ ತಯಾರಿಕೆಯನ್ನು ಅಷ್ಟು ಅದ್ದೂರಿಯಾಗಿ ನಡೆಸಿದ ಕನ್ನಡದ ಮತ್ತೊಬ್ಬ ನಟ ಇದ್ದರೆ ಹೇಳಿ. ಅದನ್ನು ಸಾಧ್ಯವಾಗಿಸಿದ್ದು ರಘು ತಂದೆಯ ಪ್ರೇಮ ತುಂಬಿದ ಹೃದಯವಷ್ಟೇ. ಚೈತ್ರದ ಪ್ರೇಮಾಂಜಲಿ ಚಿತ್ರ ಎಲ್ಲರಿಗೂ ಲಾಭವನ್ನೇ ತಂದುಕೊಡುತ್ತದೆ. ಅತಿ ಚಿಕ್ಕ ಹರೆಯದಲ್ಲೇ ರಘು ಜನಪ್ರಿಯ ನಟರಾಗುತ್ತಾರೆ. ಬಹುಶಃ ಈ ಗೆಲುವು ಮುಂದಿನ ದಿನಗಳಲ್ಲಿ ತಮ್ಮಿಂದ ಮಗನನ್ನು ಕಸಿದುಕೊಳ್ಳುತ್ತದೆ ಎಂಬ ಸುಳಿವು ಸಿಕ್ಕಿದ್ದರೆ ಪಾಪಯ್ಯ ಈ ಸಾಹಸಕ್ಕೆ ಕೈಯಾಕುತ್ತಿರಲಿಲ್ಲವೇನೋ. ತಮ್ಮ ಕಣ್ರೆಪ್ಪೆಯಂತೆ ಬೆಳೆಸಿದ್ದ ಜೀವ ತನ್ನ ಮಾತು ಮೀರಿತು ಅನ್ನುವ ಒಂದೇ ಕಾರಣಕ್ಕೆ ಸ್ವಂತ ನೆಮ್ಮದಿಯನ್ನು ಮಗನ ಬದುಕಿಯನ್ನು ಬೆಲೆಯಾಗಿ ಇತ್ತೆತ್ತು ನರಳಿತು ಆ ಹಿರಿಯ ಜೀವ. ಅವರ ಬಯಕೆಗೆ ವಿರುದ್ಧವಾಗಿ ಸಿಂಧುವನ್ನು ಮದುವೆಯಾದ ರಘುವೀರ್ ಆಕೆಯನ್ನಾದರೂ ಬಾಳಿಸಿದರೆ ಅಷ್ಟು ಬೇಸರ ಎನಿಸುತ್ತಿರಲಿಲ್ಲ. ಆದರೆ ಅಂಥ ಪ್ರೇಮಮಯಿ ತಂದೆಯ ಆರೋಗ್ಯವನ್ನು, ಪ್ರತಿಷ್ಠೆಯನ್ನು ಬಲಿಕೊಟ್ಟ ರಘುವೀರ್ ಸಾಧಿಸಿದ್ದಾದರೂ ಏನು? ಆಗಿದ್ದಿಷ್ಟು. ಪಾಪಯ್ಯ ತಮ್ಮ ಸಂಬಂಧಿಕರಲ್ಲೇ ಒಬ್ಬ ಹುಡುಗಿಯನ್ನು ಮಗನಿಗೆ ತಂದುಕೊಳ್ಳುವ ನಿರ್ಧಾರ ಮಾಡಿದ್ದರು. ಅದು ರಘು ಚಿಕ್ಕವರಿರುವಾಗಲೇ ನಡೆದ ವ್ಯವಹಾರ. ಅದರ ಬಗ್ಗೆ ಆತನಿಗೆ ತಿಳಿದಿತ್ತು ಮಾತ್ರವಲ್ಲ, ಒಪ್ಪಿಗೆಯೂ ಇತ್ತು. ಅವರದು ತಿಗಳ ಸಮುದಾಯದ ಕುಟುಂಬ. ಕಡಿಮೆ ಜನಸಂಖ್ಯೆಯ ಈ ಸಮುದಾಯದ ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದರು ಪಾಪಯ್ಯ. ಅವರಿಗೆ ತಮ್ಮ ಮನೆಯಲ್ಲೇ ಇಂಥ ವಿರೋಧ ಬಂದದ್ದನ್ನು ಸಹಿಸುವುದು ಅಸಾಧ್ಯವಾಗಿತ್ತು. ಇದರಿಂದ ಸಮಾಜಕ್ಕಿಂತ ಹೆಚ್ಚಾಗಿ ತಮ್ಮ ಸಮುದಾಯದೊಳಗೆ ಗೌರವ ಕುಂದುತ್ತದೆ ಎಂದು ಅವರು ನೊಂದಿದ್ದರು. ಸಂಬಂಧಿಕರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಅವರ ಪಾಲಿಗೆ ಪ್ರತಿಷ್ಠೆಯ ಸಂಗತಿಯಾಗಿತ್ತು. ಅವರು ಅದ್ಯಾವ ಯೋಚನೆ ಮಾಡಿ ಮಗನಿಗೆ ರಘುವೀರ ಎಂದು ರಾಮನ ಹೆಸರಿಟ್ಟಿದ್ದರೋ ಏನೋ. ಆ ರಾಮ ತಂದೆಯ ಮಾತನ್ನು ನಡೆಸಲಿಕ್ಕಾಗಿ ರಾಜ್ಯ ಬಿಟ್ಟುಕೊಟ್ಟು ವನವಾಸಕ್ಕೆ ಹೋದ. ಈ ರಘುವೀರ್ ಮಾತ್ರ ತಂದೆಯ ಮಾತಿಗೆ ಕವಡೆ ಕಿಮ್ಮತ್ತನ್ನು ಕೊಡದೆ ಅವಮಾನಿಸಿಬಿಟ್ಟ. ಚಿಕ್ಕ ಪ್ರಾಯ, ಯಶಸ್ಸಿನ ಅಮಲು, ತಳುಕು ಬಳುಕಿನ ಜಗತ್ತು ಹಾಗೂ ಪ್ರೇಮದ ನಶೆಗಳು ಅವನನ್ನು ದಿಗ್ಮೂಢನನ್ನಾಗಿಸಿದವೋ ಏನೋ. ತಂದೆ ಪರಿಪರಿಯಾಗಿ ಬೇಡಿಕೊಂಡರೂ ಕರಗಲಿಲ್ಲ. ಅತ್ತ ಪಾಪಯ್ಯ ಮಗನ ಮುಂದೆ ಮಡಿಯೂರಿ ಮಾನ ಕಾಪಾಡೆಂದು ಕೇಳುತ್ತಿದ್ದರೆ ಅಷ್ಟು ದಿನ ಮಗನನ್ನು ಮಡಿಲಲ್ಲಿ ಕೂರಿಸಿಕೊಂಡು ಉಣಿಸುತ್ತಿದ್ದ ತಾಯಿ ಉರಿದು ಬಿದ್ದರು. ಗಂಡನ ಗೌರವಕ್ಕೆ ಮಗನೇ ಧಕ್ಕೆ ತರುತ್ತಿರುವುದನ್ನು ಅವರು ದೈನ್ಯವನ್ನು ಸಹಿಸದಾದರು.
ಹೃದಯ ಕಲ್ಲು ಮಾಡಿಕೊಂಡು ಮಗನನ್ನು ಮನೆ ಬಿಟ್ಟು ಹೋಗಿದ್ದರು. ಮುಂದೆ ಇವೆಲ್ಲ ವಿಪರೀತಕ್ಕೆ ಹೋಯಿತು. ಮನೆ ಬಿಟ್ಟ ಮಗ ಮರಳಿ ಬರುತ್ತಾನೆಂದು ಕಾದಿದ್ದಷ್ಟೇ ಬಂತು. ರಘುವೀರ್ ಸಿಂಧು ಕೈ ಹಿಡಿದು ಬೇರೆ ಮನೆ ಮಾಡಿದರು. ಮತ್ತಷ್ಟು ಸಿನಿಮಾಗಳಲ್ಲಿ ನಟಿಸಿದರು. ಬಹುಶಃ ರಘು ಅದೃಷ್ಟವೆಲ್ಲ ಅವರ ತಂದೆಯ ಆರೈಕೆಯಲ್ಲೇ ಒದಗಿತೋ ಏನೋ. ಯಾವ ಸಿನಿಮಾವೂ ಕೈ ಹಿಡಿಯಲಿಲ್ಲ. ಅತ್ತ ಕಾದು ಬೀಸತ್ತ ಪಾಪಯ್ಯ ನಾನು ಸತ್ತರೂ ಅವನನ್ನು ಮನೆಗೆ ಸೇರಿಸಕೂಡದು ಅಂದುಬಿಟ್ಟರು. ಅದಾಗಲೇ ಸೋಲು ದೂರಗುತ್ತಿದ್ದ ಗೆಳೆಯ ಬಳಗ ತಮ್ಮ ಕತೆ ಕದ್ದು ಬೇರೆ ಹೆಸರಿನಲ್ಲಿ ಸಿನಿಮಾ ಮಾಡಿದ ನಿರ್ದೇಶಕರೊಬ್ಬರ ಮೇಲೆ ಅಸಹಾಯಕ ಕೋಪ. ಈ ಎಲ್ಲದರಿಂದ ನೊಂದರಗು ಬೆಂಗಳೂರಿನ ಸಹವಾಸವೇ ಬೇಡವೆಂದು ಹೆಂಡತಿಯ ಪಲ್ಲು ಹಿಡಿದು ಚೆನ್ನೈ ಸೇರಿದರು. ರಘು ಬದುಕಿನ ದುರಂತವೇ ಇದು. ತನ್ನನ್ನು ಯಾರೆಲ್ಲ ಪ್ರೀತಿಸಿದರೋ ಅವರನ್ನು ಕೆಟ್ಟದಾಗಿ ನಡೆಸಿಕೊಂಡರು. ಅಂಥವರು ದೂರವಾದಾಗ ಬದುಕಿನ ಗೆಲುವುಗಳು ದೂರವಾಗುತ್ತಾ ಹೋದವು. ಹೆಂಡತಿಯೊಡನೆ ಚೆನ್ನೈ ಸೇರಿದ ರಘುವಿಗೆ ಅಲ್ಲಿನ ಕಷ್ಟದ ಬದುಕು ಒಗ್ಗಿ ಬರಲಿಲ್ಲ. ಜೊತೆಗೆ ಕರೆದು ಕೆಲಸ ಕೊಡುವಂತೆ ಪ್ರಭಾವ ಬೀರಲು ಅಲ್ಲಿ ತಂದೆಯ ನೆರಳು ಇರಲಿಲ್ಲ. ರಘುವಿಗೆ ತಂದೆಯ ನೆನಪು ಕಾಡತೊಡಗಿತು. ಬೆಂಗಳೂರಿಗೆ ಮರಳಿ ಮನೆಯವರ ಮನವೊಲಿಸೋಣ ಎಂದು ಸಿಂಧುವಿಗೆ ದಂಬಾಲು ಬಿದ್ದರು. ಸ್ವಾಭಿಮಾನದ ಹೆಣ್ಣು ಸಿಂಧು ಅದಕ್ಕೊಪ್ಪಲಿಲ್ಲ. ಆ ಹೊತ್ತಿಗೆ ರಘುವಿನ ಪ್ರೇಮದ ನಶೆಯು ಇಳಿಯುತ್ತಾ ಬಂದಿತ್ತೇನೋ. ಹೆಂಡತಿ ಮಗಳನ್ನು ಅಲ್ಲೇ ಬಿಟ್ಟು ಅಪ್ಪನ ಮನೆಯ ಬಾಗಿಲು ಬಡಿದರು. ಕದ ತೆರೆದ ಅಪ್ಪ ಮೊದಲು ಕೇಳಿದ ಪ್ರಶ್ನೆ ನಾನು ಹೇಳಿದ ಹುಡುಗಿಯನ್ನು ಮದುವೆ ಆಕ್ತಿಯ ಎಂಬುದಾಗಿತ್ತು. ಅದಕ್ಕೊಪ್ಪಿದ ರಘುವೀರ್ ಸಿಂಧುವಿನ ಸಂಪೂರ್ಣ ದೂರವಾದರು. ತಂದೆ ತೋರಿಸಿದ ಹುಡುಗಿಯ ಕೈ ಹಿಡಿದರು. ಅಪ್ಪನ ಮನೆಯ ಜಾಗವು ಸಿಕ್ಕಿತು. ಆದರೆ ಆ ವೇಳೆಗೆ ಕ್ರಿಯಾಶೀಲತೆಯನ್ನೇ ಕಳೆದುಕೊಂಡು ಜೀವ ಶವದಂತಾಗಿ ಹೋಗಿದ್ದ ರಘುವೀರ್ ಮಗ ಮರಳಿ ಬಂದ ಖುಷಿಯನ್ನು ಬಹಳ ಕಾಲ ಅನುಭವಿಸುವ ಅವಕಾಶವನ್ನೇ ತಂದೆಗೆ ನೀಡಲಿಲ್ಲ. ತಮ್ಮೆಲ್ಲ ಮೋಜು ಮಸ್ತಿಗೆ ಸರಿಹೊಂದುವ ಬಳಗವನ್ನು ಬೆನ್ನಿಗಿಟ್ಟುಕೊಂಡು ಅಪ್ಪನ ಆಸ್ತಿ ಕರಗಿಸುವ ಕೆಲಸಕ್ಕೆ ಕೈ ಹಾಕುವ ರಘುವೀರ್ ಬಹಳ ಕಡಿಮೆ ಅವಧಿಯಲ್ಲಿ ಅದನ್ನು ಮಾಡಿ ಮುಗಿಸುವುದೊಂದು ದುರಂತ. ಅವರ ಈ ಸಾಧನೆ ಅವರ ಸಂಸಾರದ ನೆಮ್ಮದಿಯನ್ನು ಕಸಿಯುತ್ತದೆ, ಆರೋಗ್ಯವನ್ನು ಬಲಿ ಪಡೆಯುತ್ತದೆ. ಮಾಂಬಳ್ಳಿ ಪಾಪಯ್ಯ ತಮ್ಮ ಕೊನೆಯ ದಿನವನ್ನು ನೋವಿನಲ್ಲಿ ಮುಗಿಸುತ್ತಾರೆ. ಸ್ವತಃ ರಘು ತಮ್ಮೆಲ್ಲ ತಪ್ಪುಗಳಿಗೆ ದಂಡವೇನು ಅನ್ನುವಂತೆ ಹೃದಯಾಘಾತಕ್ಕೆ ಒಳಗಾಗಿ ಕೊನೆಯುಸಿರೆಳೆಯುತ್ತಾರೆ. ಪಾಪಯ್ಯನ ಮಗನ ಮೇಲಿನ ಪ್ರೀತಿಯಿಂದ ದೊಡ್ಡಬಳ್ಳಾಪುರದಲ್ಲಿ ಒಂದು ಎಸ್ಟೇಟ್ ನಿರ್ಮಿಸಿ ಅದಕ್ಕೆ ರಘುವೀರ್ ಎಸ್ಟೇಟ್ ಎಂದು ಹೆಸರಿಡುತ್ತಾರೆ. ಕೊನೆಗೆ ರಘುವೀರ್ ಮಣ್ಣಾಗಿದ್ದು ಅಪ್ಪನ ಕಣ್ಣ ಕನಸಿನ ಅದೇ ನೆಲದಲ್ಲಿ. ಸಿಂಧುವಿನಿಂದ ದೂರವಾಗಿ ತಂದೆ ಮನೆ ಸೇರಿದ ರಘುವೀರ್ ಇಲ್ಲಿಯೂ ನೆಮ್ಮದಿಯಾಗಿರಲಿಲ್ಲ, ಜೊತೆಯವರಿಗೂ ನೆಮ್ಮದಿ ಕೊಡಲಿಲ್ಲ. ಸಿಂಧು ಆಕಸ್ಮಿಕವಾಗಿ ಮರಣಿಸಿದ ನಂತರವಂತೂ ಪೂರ್ತಿಯಾಗಿ ಮದಿರೆ ಮಾನಿನಿ ಸಂಘದಲ್ಲಿ ಮತ್ತರಾಗಿ ಹೋಗಿದ್ದರು ಅನ್ನುತ್ತದೆ ಅವರ ಆಪ್ತವಲಯ. ವಾಪಸ್ಸು ಬಂದ ಮಗನಿಗೆ ಇನ್ನು ಸಿನಿಮಾ ಸಹವಾಸ ಬೇಡವೆಂದು ರಘುವೀರ್ ತಂದೆ ಹೇಳುತ್ತಾರೆ. ತಮ್ಮ ಗುತ್ತಿಗೆ ಕೆಲಸಗಳಲ್ಲಿ ಜೊತೆಯಾಗುವಂತೆ ಕೇಳಿಕೊಳ್ಳುತ್ತಾರೆ. ಆದರೆ ರಘುವಿಗೆ ಬಣ್ಣದ ಗುಂಗು ಬಿಟ್ಟಿರುವುದಿಲ್ಲ. ಆತ ಮತ್ತೆ ಸಿನಿಮಾ ಮಾಡ್ತೀನಿ ಅಂತ ಹೊರಡುತ್ತಾರೆ. ಆದರೆ ಕರೆದು ಅವಕಾಶ ಕೊಡಲು ಯಾರೂ ಸಿದ್ಧರಿರುವುದಿಲ್ಲ. ಆಗಲೇ ರಘು ಕಂಡವರ ಮೇಲೆಲ್ಲ ಹರಿಯಾಯಲು ಶುರು ಮಾಡುವುದು. ತಾವೇ ನಿರ್ದೇಶಕನ ಪಟ್ಟ ಕಟ್ಟಿದ್ದ ಎಸ್ ನಾರಾಯಣ್ ತಮ್ಮತ್ತ ತಿರುಗಿಯೂ ನೋಡದೆ ಹೋಗುವುದು ರಘುವೀರ್ಗೆ ಮಹಾವಿದ್ರೋಹವಾಗಿ ಕಾಣುತ್ತದೆ. ಕಂಡಲೆಲ್ಲ ಕಂಡವರ ಎದುರಿಗೆಲ್ಲ ನಾಣ್ಯ ಬಯಲು ಶುರು ಮಾಡುತ್ತಾರೆ. ಮುಂದೆ ಅವರ ಶತ್ರುಗಳ ಪಟ್ಟಿಯಲ್ಲಿ ಸೇರಿಕೊಳ್ಳುವುದು ಆಪ್ತ ಮಿತ್ರ ರಾಜು. ನಿರ್ದೇಶಕ ರಾಜುವನ್ನು ಮುಂದಿಟ್ಟುಕೊಂಡು ತಮ್ಮ ಜೀವನದ ಕಥೆ ಆಧಾರಿತ ಈ ಪ್ರೀತಿ ಯಾರಿಗೋಸ್ಕರ ಸಿನಿಮಾ ಮಾಡಲು ಹೊರಡುತ್ತಾರೆ. ಆದರೆ ನಡುವಲ್ಲೇ ರಾಜು ಜೊತೆ ಜಗಳವಾಡಿಕೊಂಡು ಸಿನಿಮಾವನ್ನು ಕೈಬಿಡುತ್ತಾರೆ. ಅದಕ್ಕೆ ಅವರೇಕೆ ಹಾಕಿದ್ದ ದುಡ್ಡು ಕೋತ, ಸಮಯವೂ ವ್ಯರ್ಥ. ರಾಜು ಜೊತೆ ಅದು ಅವರ ಮೊದಲ ಜಗಳವಿನ ಆಗಿರುವುದಿಲ್ಲ. ಆದರೆ ಈ ಮನಸ್ತಾಪದ ನಂತರ ಅವರೆಂದಿಗೂ ಒಂದಾಗುವುದೇ ಇಲ್ಲ. ಹೀಗೆ ಚಿತ್ರರಂಗದ ಹಲವರೊಡನೆ ರಂಪವಾಡಿ ದ್ವೇಷ ಕಟ್ಟಿಕೊಳ್ಳುವ ರಘುವೀರ್ ಇಲ್ಲೂ ಏಕಾಂಗಿಯಾಗಿ ಉಳಿಯುತ್ತಾರೆ.